ಬಂದಿರೋರು ಸಂಜೀವಿನಿ ಬಿಟ್ಟಿದ್ದೀವಿ. ಹರಿ ಸಂಜೀವಿನಿ ಬಿಟ್ಟಿದ್ದೀರಿ? ಬಿಟ್ಟಿದ್ದೀರಿ. ಮಳ್ಳಕ್ಕೆ ಧರಿಸ್ಕೊಂಡು ಚೆಲ್ಲಿದ್ವಿ. ಚೆಲ್ಲಿದ್ರಿ? ಆಮೇಲೆ ಒಂದು ಅದು 10 ದಿನ ಆದ್ಮೇಲೆ ತಿರ್ಗಿ ಆಮೇಲೆ ಸ್ಪ್ರೇ ಮಾಡಿದ್ವಿ. ಆಮೇಲೆ ತಿರ್ಗಿ ಇನ್ನೊಂದು ಸತಿ 4 ಸತಿ ನಾವು ಅದನ್ನ ಸ್ಪ್ರೇ ಮಾಡಿದ್ವಿ. ನಿಮ್ಗೆ 4 ಸರಿ ಸ್ಪ್ರೇ ಮಾಡಿದ್ರಿ, ಭತ್ತ ಎಲ್ಲ ಯಾವತರ ಇಳುವರಿ ಕಾಣ್ತಾ ಇತ್ತು? ಇಳುವರಿ ನಮ್ಗ ಪರವಾಗಿಲ್ಲ, ಈ ಸತಿ ಚೆನ್ನಾಗಿ ಕಾಣ್ತಾ ಇದೆ, ಏನು ಜಳ್ಳಿಲ್ಲ. ಹರಿ ಸಂಜೀವಿನಿ ಹಾಕಿರೋದ್ರಿಂದ ಜಳ್ಳಿಲ್ಲ, ಇದು ಒಳ್ಳೆ ನೆಲ್ ಬಂದಿದೆ. ಒಳ್ಳೆ ನೆಲ್ ಬಂದಿದೆ ನಮ್ಗೆ, ಈ ಬೆಳೆ ನೋಡಿ ಸ್ವಲ್ಪ ಸಂತೋಷನೂ ಆಯ್ತು. ಬೆಳೆ ನೋಡಿ ನಿಮ್ಗೆ ಸಂತೋಷ ಆಗೈತೆ. ನಾವು 4 ಜನ ರೈತರುಗಳಿಗೆಲ್ಲ ಹೇಳ್ಬೋದು, ಆ ಗದ್ದೆ ಬಳಸಿ ಬೇರೆ ಬೆಳೆಗಳಿಗೆಲ್ಲ ಬಳಸಿ ಅಂತ ಹೇಳ್ಬೋದು. ಹರಿತ ಸಂಜೀವಿನಿ ಆಯ್ತು ಸರ್, ನಮ್ಗೆ ಬೆಳೆ ಚೆನ್ನಾಗಿ ಬಂದಿದೆ. ಸಂಜೀವಿನಿ ಬಿಟ್ಟಿದ್ದೀವಿ, ಬಿಟ್ಟ ಮೇಲೆ ಚೆನ್ನಾಗಿ ಆಯ್ತು. ತೊಂದರೆ ನಾವು ಗೊಬ್ಬರನೂ ಕೊಟ್ಟಿಗೆ ಗೊಬ್ಬರನೂ ಹಾಕಿದ್ವಿ, ಅದು ಎರಡು ಚೆನ್ನಾಗಿ ಕೆಲಸ ಮಾಡಿದೆ. ಹಿಂದೆ ನಿಮಗೆ ಬೆಂಗಳೂರು ಕೃಷಿ ವಿದ್ಯಾಲಯದವರು ನಿಮಗೆ ಈ ಭತ್ತ ಬೆಳೆದಿದ್ದು ಅವಾರ್ಡ್ ಕೊಟ್ಟಿದ್ರು. ಅವಾರ್ಡ್ ಕೊಟ್ಟಿದ್ರು, 5,000 ಅವಾರ್ಡ್ ಕೊಟ್ಟಿದ್ರು 2016ರಲ್ಲಿ. ಅದೇ ಥರ ಭತ್ತ ಬಂದದ್ದು ಈ ಸರಿ? ಅದೇ ಥರ ಭತ್ತ ಈ ಸತಿ ಚೆನ್ನಾಗಿ. ಏನೀ ಸರ್, ಏನೋ ಅವಾರ್ಡ್ ಕೊಡಕ್ಕೆ ಏನೋ ಹೆಸರು ಗಿಸ್ರು ಬರ್ಕೊಂಡವ್ರ? ಏನೀ ಸತಿ ರೈತ ಸಂಪರ್ಕ ಅವ್ರು ಬಂದು ಬರ್ಕೊಂಡು ಹೋಗಿಲ್ಲ, ಬರ್ಕೊಂಡು ಅದರಿಂದ ನಮ್ಮ ಕಲ್ಲಿ. ಸರಿ, ಅಂದರೆ ನಿಮಗೆ ಸಂತೋಷ ಆಗಿದೆ ಈ ಭತ್ತ? ಸಂತೋಷ ಆಗಿದೆ ಸರ್. ಈ ಪಕ್ಕದ್ದು ಈ ತರ ಬಂದಿದ್ಯಾ? ಅದು ಬಂದಿದೆ, ಆದ್ರೆ ನಾವು ಚೆನ್ನಾಗಿ ಬೇಸಾಯ ಮಾಡಿದ್ವಿ, ನಮ್ಗೆ ಸ್ವಲ್ಪ ಚೆನ್ನಾಗಿ ಬಂತು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಐತೆ? ಒಟ್ಟಿನಲ್ಲಿ ಡಿಫ್ರೆನ್ಸ್ ಐತೆ. ಅದಕ್ಕೆ ಇದು ಒಂದೇ ಮಕ್ಕ ಕಾಣ್ತದೆ, ಅದು ಸ್ವಲ್ಪ ಏರುಪೇರು ಕಾಣ್ತದೆ. ಇದು ಒಂದೇ ಯೂನಿಫಾರ್ಮ್ ಆಗಿ ಕಾಣ್ತಾ ಇದೆ. ಸರಿ ಗೌಡ, ಅಂದ್ರೆ ನಿಮಗೆ ಸಂತೋಷ ಆಯ್ತು? ನಮ್ಗೆ ಸಂತೋಷ ಆಯ್ತು, ಬೆಳೆ ಬೆಳೆದು ಭತ್ತ ಇನ್ನು ಈ ಬೆಳೆ ಬೆಳಿತೀವೋ ಇಲ್ಲೋ ಅನಿಸ್ತದೆ. ಈ ಬೆಳೆ ಬೆಳಿತೀವಿ ಅದು ಹೇಳಕ್ಕಾಗಲ್ಲ. ಹೋದ ಸತಿ ಟ್ರಿಪ್ ಮೇಲೆ ಮಾಡಿದ್ವಿ, ಅದು ಕಳೆ ಜಾಸ್ತಿ ಬಂದ್ಬಿಟ್ಟು ಸತಿ ಕೆಸರೇ ಮಾಡಿ ಕಳೆ ಇದ್ರೆ ಮಾಡಿದ್ರೆ. ಅಂದ್ರೆ ಇದು ಒಳ್ಳೆ ನೆಲ್ಲು ಬಂದಿದೆ. ಜಳ್ಳು ಇದ ಹೆಸರು ಗಂಗಾ ಕಾವೇರಿ ಅಂತ. ಯಾವುದು? ಗಂಗಾ ಕಾವೇರಿ. ಗಂಗಾ ಕಾವೇರಿ ಬಿತ್ತನೆ ಇಲ್ಲೇ ಚಿಕ್ಕಜಾಲದಲ್ಲಿ ರೈತ ಸಂಪರ್ಕ ಕೊಟ್ಟಿದ್ರು, ಅದನ್ನೇ ತಗೊಂಡ್ಬಂದು ನಾವು ನಾಟಿ ಮಾಡಿ ಮೊದಲಿಗೆ ನಾಟಿ ಮಾಡಿ ಆಮೇಲೆ ಕಿತ್ತು ತಿರ್ಗಾ ಕೆಸರು ಮಾಡಿ. ನಾವು 4 ಜನ ರೈತರಿಗೆ ಹೇಳ್ಬೋದ ಕೊಡ್ರಿ, ಹರಿತ ಸಂಜೀವಿನಿ ಬಳಸಿ ಅಂತ ಹೇಳಿ ಸರ್. ಹೇಳಿ ಸರ್, ಏನು ಹೇಳಿ? ಅಂದ್ರೆ ನಿಮಗೆ ಸಂತೋಷ? ನಿಮಗೆ ಸಂತೋಷ. ಸರಿ, ತುಂಬಾ ಧನ್ಯವಾದಗಳು ಕೊಡ್ರಿ.